ಈಗ ಉದಾಹರಣೆಗೆ ಅಕಸ್ಮಾತ್ ಏನೋ ಅಪ್ಪ ನಮ್ಮ ಸ್ಟೇಜ್ಗೆ ಶಿವರಾಜ್ಕುಮಾರ್ ಬಂದ್ಬಿಟ್ರು ಅಂತ ತಿಳ್ಕೊಬಿಡೋಣ, ನಾನು ಇಲ್ಲಿ ನಿಂತ್ಕೊಂಡೆ ಅಂತ ತಿಳ್ಕೊಬಿಡೋಣ. ಏನ್ ಶಿವರಾಜ್ಕುಮಾರ್ ಅವರೇ ಹೇಗಿದ್ದೀರಿ? ಆ ಮೈಕ್ ಹಾಕೊಂಡು ಮೈಕ್ ಕೊಡ್ರಲ್ಲ. ಹಲೋ, ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಾನು ರೀಸೆಂಟಾಗಿ ನೋಡಿರ್ತೀರ ಕೆಲವರೆಲ್ಲ ಕಾಮಿಡಿ ಖಿಲಾಡಿಗಳಲ್ಲಿ ಜಗ್ಗೇಶ್ ಸರ್ ಮುಂದೆ ನಾನು ಮಾತಾಡಿದ್ದೆ, ಅದು ತುಂಬ ವೈರಲ್ ಆಗಿದೆ ವಿಡಿಯೋ. ಮೆನ್ ಇಟ್ ಹಸ್ ಕ್ರಾಸ್ಡ್ ಮೆನಿ ಮಿಲಿಯನ್ಸ್. ನಿಮ್ಮೆಲ್ಲರ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಾನು ಬಂದಿರೋ ಉದ್ದೇಶ ಏನಂತಂದರೆ, ಜಗ್ಗೇಶ್ ಸರ್ಗೋಸ್ಕರ ಬಂದಿದ್ದೀನಿ ನಾನು. ಬಿಕಾಸ್ ಈಸ್ ಲೈಕ್ ಜಸ್ಟ್ ಲೈಕ್ ಮೈ ಫಾದರ್, ನಾನು ತುಂಬ ಕೇರ್ ಮಾಡುವಂಥ ವ್ಯಕ್ತಿ, ನನ್ನ ಲೈಫಿಗೆ ಒಂದು ದಾರಿ ಮಾಡಿಕೊಟ್ಟುವಂಥವ್ರು. ಈಸ್ ಸಚ್ ಅ ವಂಡರ್ಫುಲ್. ಆ್ಯಕ್ಚುಲಿ ನಾನು ನನ್ನ ತಂದೆನ ಕಳ್ಕೊಂಡಿದ್ದು ಸ್ವಲ್ಪ ದಿನದಲ್ಲಿ ಅವರು ಪರಿಚಯ ಆದರು. ಅಲ್ಲಿ ನಂತರ ನನ್ನ ತಂದೆ ಸ್ಥಾನ ತೊಗೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸರ್. ಆ್ಯಂಡ್ ನಮ್ಮ ಪ್ರೀತಿಯ ಅದಿತಿ ಪ್ರಬೋಧ ಹಾರಿದ್ದಾರೆ, ಅವ್ರು ಇವಾಗಲೂ ಕ್ರಶ್ ನಮ್ಮದು. ಆ್ಯಕ್ಚುಲಿ ಸರ್ ಹೇಳಿದ್ರು ನನಗೆ, ಏನಪ್ಪ ಇದು ಸರ್ ಹೇಳಿದ್ರು ನನಗೆ, ಏನೋ ಯೋಗಿ ತೋತಾಪುರಿ ಪ್ರಮೋಷನ್ ಮಾಡಿದ್ದೆ ನಿಮ್ಮ ಮಂತ್ರಿ ಮಾಲಲ್ಲಿ, ಶಿವಣ್ಣ ಏನೋ ಬರ್ತೀನಿ ಅಂತಂದ್ರು ಕರ್ಕೊಂಬರ್ತ ಅಂತ ಕೇಳಿದ್ರು. ಹ್ಞೂ ಸರ್, ನೀವು ಹೇಳಿದ್ರೆ ಕರ್ಕೊಂಬರ್ತೀನಿ ಬಿಡಿ ಅಂತ. ಇಲ್ಲಿ ಬಂದಾಗ ಕೇಳಿದ್ರು ನನಗೆ, ಎಲ್ಲಿ ಕರ್ಕೊಂಬಂದಿದೆ ಶಿವಣ್ಣನ ತೋರಿಸು ಅಂತ. ಸರ್ ಕರ್ಕೊಂಬಂದಿದೆ, ನೀವು ಸ್ಟೇಜ್ ಮೇಲೆ ಕರೀರಿ ಸರ್ ಬರ್ತಾರೆ ಅಂತ ಕೇಳಿದೆ. ಸೊ ಶಿವಣ್ಣ ಗೊತ್ತಿದೆ, ಶಿವಣ್ಣ ಅವರು ಮತ್ತೆ ನಮ್ಮ ಜಗ್ಗಣ್ಣವರ ಆತ್ಮೀಯ. ಶಿವಣ್ಣ ಅವರೇ ನಮಸ್ಕಾರ, ನೀವು ಈ ಕಾರ್ಯಕ್ರಮಕ್ಕೆ ಬಂದು ಬಹಳ ಖುಷಿ. ಬನ್ನಿ ಶಿವಣ್ಣ ಅವರೇ, ಬನ್ನಿ 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 ಬನ್ನಿ. ಹಾ ಬಂದು ಶಿವಣ್ಣ ಅವರೇ ನಮಸ್ಕಾರ. ನಮಸ್ಕಾರ ಅಪ್ಪ ಜಗ್ಗೇಶ್, ನಮಸ್ಕಾರ. ಆಕ್ಚುಲಿ ನಾನು ನಿಮ್ಗೆ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದ್ರೆ, ಅಪ್ಪಾಜಿ ಹೇಳ್ದಂಗೆ ನಾವು ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡ್ಬೇಕು, ಅದರಲ್ಲೂ ನಮ್ಮ ತೋತಾಪುರಿ ಸಿನಿಮಾನ. ಒಂದು ನಿಮಿಷ ತಡ್ಕೊಳ್ಳಮ್ಮ, ಸಿ ಯಾರು ಮಾತಾಡ್ಬೇಕಾದ್ರೆ ಮಾತಾಡ್ಬಾರ್ದಮ್ಮ, ಅಪ್ಪಾಜಿ ಹೇಳಿದಾರಮ್ಮ. ಸೊ ಆಕ್ಚುಲಿ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ. ಅದೇನಂತಂದ್ರೆ, ನಾವು ಮತ್ತೆ ಜಗ್ಗೇಶ್ ಅವ್ರದ್ದು ಹಳೆ ಸ್ನೇಹ ಅಮ್ಮ. ಸಿ ವಿ ಯೂಸ್ ಟು ಬಿ ಟುಗೆದರ್, ಅವಾಗಿಂದ ಮಾಡ್ಕೊ ಬಂದಿದ್ವಿ, ಒಳ್ಳೊಳ್ಳೆ ಸಿನಿಮಾ ಮಾಡ್ಕೊ ಬಂದಿದ್ದೀವಿ. ಆಮೇಲೆ ಅದೊಂದು ಸ್ನೇಹ ಇದೆ. ಆಮೇಲೆ ಆಕ್ಚುಲಿ ಜಗ್ಗೇಶ್ ಅವ್ರು ಎಲ್ಲ ವೇದಿಕೆ ಮೇಲೆ ಹೇಳ್ತಾ ಇರ್ತಾರಮ್ಮ, ಅಪ್ಪಾಜಿ ಅವರಿಂದ ನಾನು ಸ್ಟೇಜ್ ಮೇಲೆ ಬಂದೆ, ಆ ಸಿನಿಮಾಗೆಲ್ಲ ಬಂದೆ ಅಂತ. ಆಕ್ಚುಲಿ ಅವ್ರು ಟ್ಯಾಲೆಂಟಿಂದ ಬಂದಿರೋದು, ಇದನ್ನೆಲ್ಲ ಒಪ್ಕೋಬೇಕು, ಇದು ಕನ್ನಡಿಗೆ ಒಪ್ಕೋಬೇಕು. ಇಲ್ಲ ಅಂದರೆ ಐ ಡೋಂಟ್ ಥಿಂಕ್ ಎನಿಥಿಂಗ್ ಕ್ಯಾನ್ ಹ್ಯಾಪಿನ್. ಅದು ಸಾಧ್ಯ ಇಲ್ಲಮ್ಮ, ಅದು ಇಷ್ಟು ಟ್ಯಾಲೆಂಟ್ ಇರಬೇಕು. ಆ್ಯಂಡ್ ಥ್ಯಾಂಕ್ ಯು. ನಮ್ಮ ಸುರೇಶ್ ಅವರು ನಂದು ಶಿವಲಿಂಗ ಮಾಡಿದ್ರಮ್ಮ, ಅವರು ನನ್ನ ಶಿವಲಿಂಗ ಪೂಜೆ ಮಾಡಿದ್ರು. ಅದಕ್ಕೆ ಮತ್ತೆ ನಾನು ಶಿವಲಿಂಗ ಮಾಡಿ ಮತ್ತೆ ಇದು ಮಾಡ್ತಿರೋದು. ಆಮೇಲೆ ಇದು ಒಂದು ಒಳ್ಳೆ ಕಾಂಬಿನೇಷನ್. ನೀವು ನೋಡಿದ್ರೆ ಆ ನೀರು ದೋಸೆ ಪಿಕ್ಚರು, ಆಮೇಲೆ ತೋತಾಪುರಿ, ಈ ಥರದ್ದೊಂದು ಬೆಸ್ಟ್ ಕಾಂಬಿನೇಷನ್ ಬರ್ತೀರಮ್ಮ. ಸೊ ಯಾವತ್ತೂ ಎಲ್ಲರೂ ಮರೀದೆ, ನಾನು ಸಿನಿಮಾ ಥಿಯೇಟ್ರಿಗೆ ಬರ್ತೀನಿ. ಯಾವತ್ತು ಬರ್ತೀರ ಎಲ್ಲರೂ ಹೇಳಿ. ಹಾಂ,